ಹಿ ಪರಮೋ ಧರ್ಮ ಅನ್ನೋ ವೇದವಾಕ್ಯ ಇಬ್ರಾಹಿಂರನ್ನ ಸಮಾಜ ಸೇವಿಕೆ ತೊಡಗಿಸಿತ್ತು. ಸೇವೆ ಮಾಡುವುದೇ ಪರಮ ಧರ್ಮ, ಹಾಗಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ನಿರ್ಧರಿಸಿದ್ರು. 1984ರಿಂದ ಸಮಾಜ ಸೇವೆಗೆ ಮುಂದಾಗಿ ಒಂದು ತಿಂಗಳಲ್ಲಿಯೇ ಜನರಲ್ಲಿ ಜಾಗೃತಿ ಮೂಡಿಸಿ ಆಯಾ ಗ್ರಾಮಕ್ಕೆ ಬೇಕಾಗುವಂತಹ ಕೆಲಸಗಳನ್ನು ಮಾಡಿಸುವ ಮೂಲಕ ಜಾಗೃತಿ ಮೂಡಿಸಿದವರು. ಶ್ರಾವಣಕ್ಕೊಂದು ಸಮಾಜ ಸೇವೆ ಹೆಸರಿನಲ್ಲಿ ಹೋದಲ್ಲೆಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ರಸ್ತೆ, ಶಾಲೆಗಳ ನಿರ್ಮಾಣ, ಸಾಕ್ಷರತಾ ಶಿಬಿರ, ಯೋಗಾಸನ ಶಿಬಿರಗಳನ್ನು ಹಮ್ಮಿಕೊಂಡರು. ಇದರ ಪ್ರತಿಫಲವಾಗಿ 1988ರಲ್ಲಿ ಶೇಗುಣಿಸಿಯಿಂದ ತೇರುದಾಳದವರೆಗೆ 6 ಕಿಲೋಮೀಟರ್ ರಸ್ತೆ, 2002ರಲ್ಲಿ ಢವಳೇಶ್ವರದಲ್ಲಿ ಪ್ರಾಥಮಿಕ ಶಾಲೆಯ ನಿರ್ಮಾಣ, 2009ರಲ್ಲಿ ಬೀಳಗಿ ತಾಲೂಕಿನ ಸೊನ್ನದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ, 1992ರಿಂದ 1994ರಲ್ಲಿ ದೇವದಾಸಿ ಪದ್ಧತಿಯ ನಿರ್ಮೂಲನಾ ಆಂದೋಲನ, ಭಗವಚ್ಚಿಂತನ ಸಾಧನಾ ಶಿಬಿರಗಳು, ಹೀಗೆ 10 ಹಲವು ಸಮಾಜ ಸೇವಾ ಕಾರ್ಯಗಳನ್ನು ಗ್ರಾಮಸ್ಥರ ಸಹಕಾರದಿಂದಲೇ ಮಾಡಿದವರು. ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಬೇರೆ ಬೇರೆ ಗ್ರಾಮಗಳಿಗೆ ಪ್ರವಚನಕ್ಕೆ ಹೋಗ್ತಾರೆ. ಪ್ರವಚನಕ್ಕೆ ಹೋದಾಗ ಅಲ್ಲಿ ಕೇವಲ ಪ್ರವಚನವನ್ನಷ್ಟೇ ಮಾಡದೆ ಆ ಗ್ರಾಮಕ್ಕೆ ಬೇಕಾಗಿರುವಂತಹ ಒಂದು ಸಾಮಾಜಿಕ ಕೆಲಸವನ್ನು ಮಾಡುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅವರು ಹೋಗ್ತಾರೆ. ಶೇಗುಣಸಿಯಿಂದ ತೇರದಾಳದ 9 ಕಿಲೋಮೀಟರ್ ರಸ್ತೆಯನ್ನು ಅವರು ಶ್ರಮದಾನದ ಮೂಲಕ ಮಾಡಿಸಿದರು. ನಂತರದಲ್ಲಿ ಇಲ್ಲೇ ಅರಳಿಮಟ್ಟಿ ಅಂತ ಗ್ರಾಮದ ಆ ಅರಳಿಮಟ್ಟಿ ಗ್ರಾಮದಲ್ಲಿ ಒಂದು ಬಸವೇಶ್ವರ ಯಾತ್ರಿ ನಿವಾಸ ಅಂತ ಮಾಡಿದರು. ನಂತರದಲ್ಲಿ ಢವಳೇಶ್ವರ ಗ್ರಾಮದಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಶಾಲೆ ಅಂತ ಮಾಡಿದರು. ಹಲವೆಡೆ ವೈಚಾರಿಕ ಪ್ರವಚನವನ್ನು ನೀಡಿದ ಸುತಾರರು ಕರ್ನಾಟಕ ರಾಜ್ಯವಲ್ಲದೆ ಮಹಾರಾಷ್ಟ್ರ, ಆಂಧ್ರ, ದೆಹಲಿ, ಒರಿಸ್ಸಾ, ರಾಜಸ್ಥಾನದಲ್ಲಿಯೂ ಕೂಡ ಪ್ರವಚನ ಕಾರ್ಯಕ್ರಮ ನೀಡಿದ್ದು ವಿಶೇಷ. ಅವರು ಒಂದು ತಮ್ಮದೇ ಆಗಿರತಕ್ಕಂಥ ಒಂದು ಕಲಾ ತಂಡಗಳನ್ನು ಕಟ್ಟಿ ಈ ನಾಡಿನ ತುಂಬ ಅಷ್ಟೇ ಅಲ್ಲದೆ ಈ ದಕ್ಷಿಣ ಭಾರತ, ಆಂಧ್ರ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕೂಡ ಹೋಗಿ ಹೋಗಿ ನಮ್ಮ ಕನ್ನಡವನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ಅವರು ಭಾಳಷ್ಟು ಆ ಕಡೆ ಪ್ರಸರಣ ಮಾಡಿರತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಇನ್ನು 1986ರಿಂದ 1996ರ ಮಧ್ಯಾವಧಿಯಲ್ಲಿ ಜನಪ್ರಿಯಗೊಂಡ ಭಾರತ ಏಕತಾ ಆಂದೋಲನದಲ್ಲಿಯೂ ಸುತಾರರವರು ಭಾಗವಹಿಸಿದ್ದರು. ಅಂದು ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಕೇಂದ್ರ ಗೃಹ ಮಂತ್ರಿ ಸರ್ದಾರ್ ಬೂಟಾ ಸಿಂಗ್ರ ಬೆಂಬಲ, ಬಸವ ಶಾಂತಿ ಮಿಷನ್ ಮಹಾದೇವ್ ಹೊರಟ್ಟಿ ಅವರ ನಾಯಕತ್ವ ಹಾಗೂ ಬೆಂಗಳೂರಿನ ಶಿವಕುಮಾರ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಬ್ರಾಹಿಂ ಸುತಾರ ಅವರ ಸಾಮರಸ್ಯ ಪ್ರವಚನ ಮತ್ತು ಭಜನೆಗಳ ಪ್ರತಿಫಲದಿಂದ 1000ರಾರು ಕಿಲೋಮೀಟರ್ಗಳ ಬಸವ ಶಾಂತಿ ಜ್ಯೋತಿ ಪಾದಯಾತ್ರೆಗಳು ಅಪಾರ ಯಶಸ್ಸನ್ನು ಗಳಿಸಿದ್ದವು. ಇನ್ನು ಮಾನವ ಏಕತೆ, ಸರ್ವಧರ್ಮ ಸಮನ್ವಯತೆ, ಮಾನವ ಕಲ್ಯಾಣ ತತ್ವಗಳ ಪ್ರಸಾರ ಈ ಯಾತ್ರೆಗಳ ಮುಖ್ಯ ಉದ್ದೇಶವಾಗಿದ್ದು ಸುತಾರರವರ ಭಾವೈಕ್ಯತೆಗೆ ಪೂರಕ ಸೇವೆಯಾಗಿ ಪರಿಣಮಿಸಿತು. ಪ್ರವಚನಕ್ಕೆ ಹೋದ ಕಡೆಗೆಲ್ಲ ಜನರ ಮನಗೆದ್ದು ಸಮಾಜಮುಖಿ ಕಾರ್ಯಗಳಿಗೆ ಜನರನ್ನು ಪ್ರೇರೇಪಣೆ ಮಾಡುವುದೇ ಇವರ ಮೂಲ ಉದ್ದೇಶವಾಗಿತ್ತು. ಕೇವಲ ಪ್ರವಚನಗಳಲ್ಲದೆ ಸಾಹಿತ್ಯಿಕ ರಂಗದಲ್ಲಿಯೂ ಸುತಾರ ಅವರ ಕಾರ್ಯವೈಖರಿ ಅಭಿಮಾನ ಪಡುವಂಥದ್ದು. ತತ್ವ ಪದಗಳ ಸಂಗ್ರಹವಾಗಿರುವ 1989ರಿಂದ 9 ಬಾರಿ ಮುದ್ರಣ ಕಂಡಿರುವ ಪರಮಾರ್ಥ ಲಹರಿ ತತ್ವ ಪದಗಳು ಹಾಗೂ 2001ರಲ್ಲಿ ಚಿಂತನ ಗ್ರಂಥವಾಗಿರುವ ತತ್ವಜ್ಞಾನಕ್ಕೆ ಸರ್ವರೂ ಅಧಿಕಾರಿಗಳು ಎಂಬ ಕೃತಿಗಳನ್ನು ರಚಿಸಿದರು. ಅದಾದ ಬಳಿಕ 2016ರಲ್ಲಿ ನಾವೆಲ್ಲ ಭಾರತೀಯರು ಎಂಬ ಕವನ ಸಂಕಲನವೊಂದನ್ನು ರಚಿಸಿ ಸಾಹಿತ್ಯ ಸೇವೆಯನ್ನು ಕೈಗೊಂಡಿದ್ದಾರೆ. ಏಕತೆಯ ಸಂದೇಶವನ್ನು ಸಾರುವ ಹಲವು ಹಿಂದಿ ಪದ್ಯಗಳು ಮತ್ತು ನುಡಿಮುತ್ತುಗಳು ರಚಿತಗೊಂಡಿವೆ. ಈ ಮಧ್ಯೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಎಂಬ ಕವನ ನಾಡಿನಲ್ಲಿ ಪ್ರಾರ್ಥನೆ ಗೀತೆಯಲ್ಲಿ ಜನಪ್ರಿಯವಾಗಿದೆ. ನಾವೆಲ್ಲ ಭಾರತೀಯರೆಂಬ
ಭಾವ ಮೂಡಲಿ. ಹೇ ಭಗವಂತನೇ, ನಾವೆಲ್ಲ ಮನುಜರೊಂದೇ ಎಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಸಾಹಿತ್ಯದೊಟ್ಟಿಗೆ ವಿಶೇಷ ಕಲಾ ಪ್ರಕಾರಗಳನ್ನು ಹುಟ್ಟುಹಾಕಿದ ಕೀರ್ತಿಯು ಇಬ್ರಾಹಿಂ ಸುತಾರರವರದು. ತಮ್ಮ 6 ಜನ ತಂಡದೊಂದಿಗೆ ತತ್ವ ಪದಗಳನ್ನು ಹಾಡಬಹುದಾದ ಭಾವೈಕ್ಯ ಭಕ್ತಿ ರಸಮಂಜರಿ, ಆಧ್ಯಾತ್ಮ ಸಂವಾದ ತರಂಗಿಣಿ ಹಾಗೂ ಗೀತ ಸಂವಾದ ತರಂಗಿಣಿ ಎಂಬ ವಿನೂತನ ಕಲಾ ಪ್ರಕಾರಗಳನ್ನು ಹುಟ್ಟುಹಾಕಿದರು. ಅಲ್ಲದೆ ವೈಯಕ್ತಿಕ ಪ್ರವಚನದ ಪರಮಾರ್ಥ ಗೀತೆಗಳನ್ನೊಳಗೊಂಡ 20ಕ್ಕೂ ಅಧಿಕ ಭಾವೈಕ್ಯದ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದಾರೆ. ಸಮಾಜದಲ್ಲಿ ಪ್ರವಚನದೊಂದಿಗೆ ಸಾಮಾಜಿಕ ಸೇವೆಗೈದ ಇಬ್ರಾಹಿಂ ಸುತಾರ ಅವರಿಗೆ ಅವರ ಶಿಷ್ಯ ಬಳಗವೆಲ್ಲ ಸೇರಿ ಮಹಾಲಿಂಗಪುರದಲ್ಲಿ ಬೃಹತ್ ಭಾವೈಕ್ಯ ಶಾಂತಿ ಸಮ್ಮೇಳನವನ್ನು ಏರ್ಪಡಿಸುವ ಮೂಲಕ ಆ ಸಮ್ಮೇಳನದಲ್ಲಿ ಇಬ್ರಾಹಿಂ ಅವರಿಗೆ ಅಭಿನಂದನಾ ಸತ್ಕಾರ್ಯವನ್ನು ಹಮ್ಮಿಕೊಂಡಿದ್ದಲ್ಲದೆ ಭಾವೈಕ್ಯ ದರ್ಶನ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದರು. ವೇದಾಂತ ಪಥದಲ್ಲಿ ಸಂಚರಿಸುವವರಿಗೆ ತಪಸ್ಸು, ಸ್ವಾಧ್ಯಾಯ ಇವೆರಡೇ ಆಪ್ತ ಮಿತ್ರರಾಗಿರ್ತಾರೆ. ಅವೆರಡನ್ನೇ ನಂಬಿ ಬದುಕ್ತಾ ಇರೋರು ಇಬ್ರಾಹಿಂ ಅವರು. ಹಾಗಾಗಿ ಅವರು ಗೀತೆ, ವೇದಾಂತದಂತಹ ಗಟ್ಟಿ ವಿಷಯಗಳನ್ನು ಸರಳೀಕರಿಸಿ ಜನರಿಗೂ ಆ ಗಟ್ಟಿ ಸತ್ವ ತಲುಪುವಂತೆ ಮಾಡಿದ್ರು.